ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಒಂದು ಒಳ್ಳೆ ರೀಸನ್ ಹುಡುಕ್ತಾ ಇದ್ದೆ ವಿಡಿಯೋ ಮಾಡೋ. ಅದೇ ಟೈಮ್ ಕರೆಕ್ಟ್ ಗವರ್ಮೆಂಟ್ ಅವರು ಲಾಕ್ಡೌನ್ ಓಪನ್ ಮಾಡಿದ್ರು. ಸೊ ಇದನ್ನೇ ಬಂಡವಾಳ ಮಾಡಿಕೊಂಡು ಜೆ ಪಿ ನಗರಿಂದ ವೈಟ್ಫೀಲ್ಡ್ ಒಂದು ರೌಂಡ್ ಹೋಗಿ ಜನ ಇದಾರ ಇಲ್ವಾ, ರೋಡ್ ಇದೆಯಾ ಇಲ್ವಾ, ಇದನ್ನ ಒಂದು ರೌಂಡ್ ನೋಡ್ಕೊಂಡ್ ಬಂದ್ಬರೋಣ ಅಂತ ಬಿಟ್ಟಿದ್ದೀನಿ. ಬನ್ನಿ ಹೋಗೋಣ. ಸಮಯ ಬೆಳಗ್ಗೆ 6 ಗಂಟೆ. ಬೆಳಗ್ಗೆ ವಾಕಿಂಗ್ ಹೋಗೋದು ಬಿಟ್ಟರೆ ರೋಡ್ ಆಲ್ಮೋಸ್ಟ್ ಆಲ್ ಖಾಲಿನೇ ಇತ್ತು. ಯಾವುದೇ ಟೆನ್ಷನ್ ಇಲ್ಲ ಅನ್ಕೊಂಡು ಹೊರಟೆ ನಾನು. ಬರ್ಬೇಕಾದ್ರೆ ಟ್ರಾಫಿಕ್ ಇರುತ್ತೇನೋ ಅನ್ನೋದು ಅದೊಂದು ಡೌಟ್ ಇತ್ತು. ಸರಿ, ಹೊರಟಿದ್ದೀನೆಲ್ಲ ನೋಡೇ ಬಿಡೋಣ ಅಂತ ಹೊರಟೆ. ಏಯ್ ಡಾಗಿ, ಹೋಗೋ ಕಡೆ. ಸೊ ಆಲ್ಮೋಸ್ಟ್ ಸಿಲ್ಕ್ ರೋಡ್ ರೀಚ್ ಆದ್ವಿ. ಇಲ್ಲಿ ಟ್ರಾಫಿಕ್ ಹೆಂಗಿರುತ್ತೋ, ಸಿಗ್ನಲ್ ಇರುತ್ತೋ ಇಲ್ವೋ, ಈ ಥರ ಎಲ್ಲ ಕ್ವಶನ್ಸ್ ಇಟ್ಕೊಂಡು ಹಂಗೆ ಬಂದು ಹೋದೆ. ಆಶ್ಚರ್ಯ ಆಗೋಯ್ತು, ಸಿಗ್ನಲ್ಲೇ ಆನ್ ಇರಲಿಲ್ಲ. ಸೊ ಇಲ್ಲಿಂದ ಟ್ರಾಫಿಕ್ ಗ್ಯಾರಂಟಿ ಪಿಕಪ್ ಆಗೇ ಆಗುತ್ತೆ ಅನ್ನೋದು ಬೆಂಗಳೂರಲ್ಲಿ ಓಡಾಡಿರೋ ಇದ್ದವ್ರಿಗಾದರೂ ಗೊತ್ತಿರುತ್ತೆ. ಎಕ್ಸ್ಪೆಕ್ಟೆಡ್ ಆದರೂ ಕಮ್ಮಿನೇ ಇತ್ತು, ಪರವಾಗಿಲ್ಲ. ಈ ಕಡೆ ಹೋಗ್ತಾ ಇದ್ದೀನಿ, ಒಳ್ಳೆ ದೋಸೆ ರಸ್ತೆ ಬರ್ತಾ ಇದೆ. ಎಲ್ಲಿಂದ ಬರ್ತಿದ್ದೀವಿ ಗೊತ್ತಿಲ್ಲ, ಫುಲ್ಲು ಮನೆ ನಾಪ್ಕೊಂಡು ಸಡನ್ ಆಗಿ ಹೋಮ್ ಸಿಕ್ತಾ ಹೋಗ್ತಿದ್ದೀನಿ. ಅಂತ ಯೂಟ ನಾಪ್ಕೊಂಡು ಮನೆಗೆ ಹೋಗ್ಬೋಣ. ಅಯ್ಯಯ್ಯೋ, ಸಿಗ್ನಲ್ ಸಿಕ್ತಲ್ಲಪ್ಪ ದೇವ್ರೆ. ಇಲ್ಲಿಂದ ಸ್ಟಾರ್ಟ್ ಆ ಟ್ರಾಫಿಕ್ ಅನ್ಕೊಂಡೆ, ಆದ್ರೆ ಪುಣ್ಯಕ್ಕೆ ದೇವ್ರ ನನ್ ಕೈ ಬಿಡಲಿಲ್ಲ. ಏ ನಾರ್ಮಲ್ 7:30 ಟ್ರಾಫಿಕ್ ಬಂತು ಬ್ಯಾಂಗ್ಳೂರು.
ಓವರಾಲ್ ಆಗಿ ಹೇಳ್ಬೇಕಂದ್ರೆ ಜನ ಪರವಾಗಿಲ್ಲ, ಜವಾಬ್ದಾರಿ ಇದ್ದಿದ್ದಾರೆ. ಕೆಲವ್ರು ಮಾತ್ರ ಮಾಸ್ಕ್ ನಂಬೋಗಿ ಕೆಳಗೆ ಹಾಕೊಂಡು ಅದು ಬಿಟ್ಟರೆ ಬೇರೆ ಯಾವ ಪ್ರಾಬ್ಲಮ್ ಕಾಣ್ತಿಲ್ಲ. ಸರಿ, ನಂಗೆ ದೋಸೆ ತಿನ್ನಕ್ಕೆ ಹೋಗೋ ಟೈಮ್ ಆಯಿತು. ಮತ್ತೆ ಯಾವ್ದಾದ್ರು ಒಂದು ಹೊಸ ವಿಡಿಯೋ ಜೊತೆ ಮುಂದೆ ಬರ್ತೀನಿ. ಹೋಗೋಕ್ ಮುಂಚೆ ಒಂದು ಮಾತು, ದಯವಿಟ್ಟು ಎಲಿಜಿಬಲ್ ಇರೋರು ಎಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ, ಸೇಫ್ ಆಗಿರಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ.